ನೋಡಿ, ತೋಟಕ್ಕೆಲ್ಲ ಸುಣ್ಣ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ. ಈಗ ಎಲ್ಲ ತರಕಾರಿಯಲ್ಲೂ ನಮಗೆ ಜಾಸ್ತಿ ಎಲ್ಲ ಸಿಗ್ತಾ ಇರ್ತದೆ ಅಂದರೆ ಪೋಷಕಾಂಶಗಳೆಲ್ಲೂ. ಹಾಗಾಗಿ ಈ ತರಕಾರಿಯಲ್ಲೂ ಕೂಡ ಜಾಸ್ತಿ ಪೋಷಕಾಂಶ ಎಲ್ಲ ಇದೆಯಂತೆ. ಹಾಗಾಗಿ ಇವತ್ತು ಕೂಡ ಇದೊಂದು ತಿಂದು ಬಿಡುವ. ಮತ್ತು ನೋಡಿ, ಇದನ್ನೆಲ್ಲ ಕೊಚ್ಚು ಬೇಯಿಸೋದಕ್ಕೆ ಇಟ್ಟಿದ್ದು ನೋಡಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಾನು ತೆಂಗಿನೆಣ್ಣೆಯನ್ನು ತಗೊಂಡಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಾಗ್ತದೆ ನೋಡಿ, ಅಷ್ಟು ತೆಂಗಿನೆಣ್ಣೆಯನ್ನು ತಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಗಿರ್ಬೋದು ಮತ್ತು ಎಲ್ಲದಕ್ಕೂ ಪಲ್ಯ ಮಾಡೋದಕ್ಕೆಲ್ಲನೂ. ಈಗ ಮಧ್ಯಾಹ್ನದ ನಂತರ ನಾವೇ ಮನೆ ಮಂದಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ಬೆಳಗ್ಗೆ ಎಲ್ಲ ಕೆಲಸನೂ ಆಗಿ ಆಗಿ ನಾನು ಸ್ನಾನ ಮಾಡಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಬಾದಾಮಿ ಹೋಗಿ ಬಂದಾದ ನಂತರ ಇವತ್ತಿಂದು ನಂದು ಫಸ್ಟ್ ಬ್ಲಾಗ್. ಹಾಗೆ ನಾನು ಬಾದಾಮಿ ಹೋಗಿ ಬರುವಷ್ಟರಲ್ಲಿ ಮನೆಯಲ್ಲಿ ಸುಮಾರಷ್ಟು ಕೆಲಸಗಳೆಲ್ಲ ಆಗಿದೆ. ಹಾಗೆ ಏನೇನು ಕೆಲಸಗಳೆಲ್ಲ ಆಗಿದೆ ಅಂತ ಇವತ್ತಿನ ದಿನ ತೋರಿಸ್ತೀನಿ. ಮತ್ತು ಇವತ್ತು ಕೂಡ ನಾವು ಏನೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತೀವಿ ಅಂತ ನೀವು ಕೊನೆವರೆಗೂ ನೋಡಬೇಕು. ಹಾಗಾಗಿ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಲ್ವಾ? ಲೆಟ್ಸ್ ಗೋ ಫ್ರೆಂಡ್ಸ್. 4-5 ದಿವಸ ಮನೇಲೇ ಇಲ್ಲಾಗಿದೆ. ಹಾಗಾಗಿ ಅಮ್ಮ, ದಾದ, ಅಣ್ಣ ಇವರದ್ದೇ ಮನೆ ಕಡೆ ಕೆಲಸಗಳಾಗಿತ್ತು. ಇವತ್ತು ನಾನು ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದೀನಿ. ನಿನ್ನೆ ಬಂದಿದ್ದು ಗೈಸ್, ನಿನ್ನೆ ಬಂದ ನಂತರ ಅಂದರೆ ಬದಾಮಿಗೆ ಹೋಗಿರುವಂಥ ಬಟ್ಟೆಗಳೆಲ್ಲ ಸುಮಾರಷ್ಟು ಇತ್ತು. ಒಂದು ಕೂಡ ಅಲ್ಲಿ ತೊಳೆದಿಲ್ಲಾಗಿದೆ. ಹಾಗಾಗಿ ಮನೆಗೆ ಬಂದುಕೊಂಡು ಬಟ್ಟೆಗಳನ್ನೆಲ್ಲ ತೊಳ್ಕೊಂಡು ಹಾಗೆ ನಿದ್ರೆನೂ ಬಾಕಿ ಇತ್ತು. ಹಾಗಾಗಿ ನಿನ್ನೆ ಎಲ್ಲ ನಿದ್ರೆ ಮಾಡಿಕೊಂಡು ಇವತ್ತಿಂದ ನಾನು ಮನೆ ಕಡೆ ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದೀನಿ. ಹಾಗೆ ಈಗ ತೋಟಕ್ಕೆ ಹೊಂಟಿದ್ದೀನಿ. ಅಮ್ಮ ಹೋಗಿದ್ದಾರೆ ಹಸಿ ಹುಲ್ಲನ್ನು ಮಾಡೋದಕ್ಕೆ. ಹಾಗೆ ನಾನು ಕೂಡ ಈಗ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಹಸಿ ಹುಲ್ಲಿಗೆ ಹೋಗ್ತಾ ಇದ್ದೀನಿ. ಹಸಿ ಹುಲ್ಲಿಗೆ ಹೋಗಿ ಬಂದಾದ ನಂತರ ಮತ್ತೆ ಅಡುಗೆ ಕೆಲಸಗಳನ್ನು ಇರುತ್ತೆ ಗೈಸ್. ಇವತ್ತು ಬೆಳಗ್ಗೆಯಿಂದ ಅಂದರೆ ರಾತ್ರಿಯಿಂದನೇ ಕರೆಂಟ್ ಸರಿ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಡುಗೆ ಸ್ಟಾರ್ಟ್ ಮಾಡುವಂತ ಇದ್ದೀವಿ. ಈಗ ಟೈಮ್ ಆಗಿದ್ದು 11 ಗಂಟೆ ಹತ್ತಿರ. ಆಗಿ ಇವತ್ತಿನ ದಿನ ಗೊಬ್ಬರ ಕಂಬಳ ಮಾಡಬೇಕು ಅಂತಲ್ಲ ತೋಟದಲ್ಲಿ, ಅಂದರೆ ಬೈಕ್ ಬರೋದಕ್ಕೆ ದಾರಿಯನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ ದಾದ ಮತ್ತು ಅಣ್ಣ. ಇವಾಗ ನೋಡಿ, ತೋಟಕ್ಕೆಲ್ಲ ಸುಣ್ಣ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ. ಈಗ ಮತ್ತು ತೋಟದಲ್ಲಿ ಇದು ಎಂತ ಹೇಳಿ, ವರ್ಲೆ, ಇರುವೆಗಳ ಕಾಟೆಲ್ಲ ಇರುತ್ತಾ, ಅದಕ್ಕೆಲ್ಲ ಈ ಥರ ಸುಣ್ಣ ಹಾಕಿಬಿಟ್ರೆ ಯಾವುದೇ ರೀತಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸುಣ್ಣವನ್ನು ಹಾಕಿದರೆ ಒಂದೇ ಕೀಟಗಳು ಯಾವುದೇ ರೀತಿ ಗಡಕೆ ಮರಕ್ಕೆಲ್ಲ ಹಾನಿಯಾಗೋದಿಲ್ಲ ಸುಣ್ಣ ಹಾಕೋದ್ರಿಂದ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ತೋಟಕ್ಕೆ ಗೊಬ್ಬರ ಹಾಕುವಂಥ ಸಮಯದಲ್ಲಿ ಸುಣ್ಣವನ್ನು ಹಾಕ್ತೀವಿ ಮರದ ಸುತ್ತಲೂ. ನೋಡಿ, ನಾನು ಬಾದಾಮಿ ಹೋಗಿ ಬರುವಷ್ಟರಲ್ಲಿ ಈ ಕೆಲಸ ಕೂಡ ಆಗಿದೆ ಮನೆಯಲ್ಲಿ. ಈಗ ನಾನು ಮತ್ತು ಅಮ್ಮ ಹಸಿ ಹುಲ್ಲನ್ನು ಮಾಡಿದೆ ಇತ್ತು. ಇವತ್ತು ಹಸಿ ಹುಲ್ಲನ್ನೆಲ್ಲ ಹೆಂಗೆ ಕೊಯ್ದರು ಅಂತಂದರೆ ಅಡಿಕೆ ಮರದ ಸುತ್ತಲೂ ಮಾತ್ರ ಕೊಯ್ದಿದ್ದೀವಿ ಎಲ್ಲ ಮರದ ಹತ್ರನೂ ಅಷ್ಟೇ. ಎಂತಕ್ಕಂಥದ್ರೆ ಈಗ ಗೊಬ್ಬರ ಹಾಕ್ತಾರೆ ನೋಡಿ. ಗೊಬ್ಬರ ಹಾಕಿದ ತಕ್ಷಣವೇ ಅಲ್ಲಿ ಹಸಿ ಹುಲ್ಲೆಲ್ಲೂ ಮತ್ತೆ ಮುಚ್ಚೋಗ್ತದೆ, ಅಂದರೆ ಕಳೆ ಇರಬಾರ್ದಲ್ಲ ಗೊಬ್ಬರ ಹಾಕುವಾಗ. ಹಾಗಾಗಿ ಎಲ್ಲ ಮರದ ಸುತ್ತಲೂ ನಾವು ಹಸಿ ಹುಲ್ಲನ್ನೆಲ್ಲ ಕೊಯ್ದ್ವಿ ಈಗ ಎಲ್ಲ ಕಡೆಯೂ ಅಷ್ಟೆ. ಈಗ ನೋಡಿ, ನನ್ನ ಕೈಲಿ ಮತ್ತಿಯವರೇ ಇದೆ ಆಯಿತಾ. ಇದಕ್ಕೆ ಮತ್ತಿಯವರೇ ಅಂತಾರೆ, ಪೆಟ್ಟಿಗೆಯವರೇ ಅಂತಾರೆ, ನಾಲ್ಕು ಚೌಕದವರೇ ಅಂತಾರೆ. ಮತ್ತು ಇಂಗ್ಲೀಷಲ್ಲಿ ಇದಕ್ಕೆ ವಿಂಗಡ್ ಬೀನ್ಸ್ ಅಂತ ಕರೀತಾರೆ. ಸುಮಾರು ಹೆಸರಿಂದೆಲ್ಲ ಕರೀತಾರೆ ಇದಕ್ಕೆ. ನಾವು ಇದಕ್ಕೆ ಮತ್ತಿಯವರೇ ಅಂತೇಳಿ ಕರಿತೀವಿ ನಮ್ಮ ಹೊನ್ನಾವರದಲ್ಲಿ. ಹಾಗೆ ಫ್ರೆಂಡ್ಸ್, ಇವತ್ತು ಈಗ ಇದರ ಅಡುಗೆ ಮಾಡಬೇಡಿ. ಇದು ನಮ್ಮ ಮನೇಲಿ ಬೆಳೆದಿರೋದಲ್ಲ, ನಮ್ಮ ಮನೆ ಹತ್ರ ಒಂದು ಭಟ್ರ ಮನೆ ಇದೆ ನೋಡಿ, ಅವ್ರ ಮನೇಲಿ ಬೆಳೆದಿದ್ದರು. ಹಾಗೆ ನಮಗೆ ಇವತ್ತು ಸ್ವಲ್ಪ ಕೊಟ್ಟಿದ್ದರು, ಹಾಗಾಗಿ ಅಡುಗೆ ಮಾಡುವಂತ ಇದ್ದೀನಿ. ಮತ್ತು ಇದ್ರ ಪರಿಚಯ ನಿಮಗೂ ಕೂಡ ಇದ್ದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ನ್ಯೂಟ್ರಿಷನ್ ಪವರ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇದು ಹಳ್ಳಿ ಮದ್ದು ಅಂತಲೂ ಕರೀತಾರೆ ಗೈಸ್. ಹಾಗೆ ಇದರದ್ದು ಅಡುಗೆ ಮಾಡುವ ಅಂತ ಇದ್ದೀವಿ. ಇವತ್ತು ಎಲ್ಲ ತರಕಾರಿಯಲ್ಲೂ ನಮಗೆ ಜಾಸ್ತಿ ಎಲ್ಲ ಸಿಗ್ತಾ ಇರ್ತದೆ ಅಂದರೆ ಪೋಷಕಾಂಶಗಳೆಲ್ಲೂ. ಹಾಗಾಗಿ ಈ ತರಕಾರಿಯಲ್ಲೂ ಕೂಡ ಜಾಸ್ತಿ ಪೋಷಕಾಂಶ ಎಲ್ಲ ಇದೆಯಂತೆ. ಹಾಗಾಗಿ ಇವತ್ತು ಕೂಡ ಇದೊಂದು ತಿಂದು ಬಿಡುವ. ಮತ್ತು ಕೆಲಸ ಮಾಡೋದಕ್ಕೆಲ್ಲ ಶಕ್ತಿ ಎಲ್ಲ ಬೇಕು ನೋಡಿ. ಹಾಗಾಗಿ ಜಾಸ್ತಿ ಶಕ್ತಿ ಎಲ್ಲ ಬರಲಿ ಹೇಳಿ ಇವತ್ತಿನ ದಿನ ಈ ತರಕಾರಿಯಿಂದ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಮತ್ತು ಇದರ ಅಡುಗೆ ಮಾಡೋದಕ್ಕೆ ಹೇಗೆ ಮಾಡೋದು ಹೇಳಿ ಶುರು ಮಾಡುವ ಅಲ್ವಾ? ಈ ತರಕಾರಿ ಎಲ್ಲ ಕೊಚ್ಚೋದೆಲ್ಲ ಏನು ಕಷ್ಟ ಅಲ್ಲ. ಬಾಕಿ ಎಲ್ಲ ತರಕಾರಿ ಕಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅನ್ಸ್ಬಿಡ್ತಾರೆ. ಈ ತರಕಾರಿ ಎಂದು ಕಟ್ ಮಾಡೋದಕ್ಕೆ ಸ್ವಲ್ಪನೂ ಕಷ್ಟವೇ ಇಲ್ಲ. ಇದೇ ಥರ ನೋಡಿ, ತುದಿ ಮತ್ತು ಬುಡ ಸ್ವಲ್ಪ ತೆಗೆದು
ಹೀಗೆ ಕಟ್ ಮಾಡಿಬಿಟ್ರೆ ಆಯಿತು ತೆಳ್ಳಗೆ. ಮತ್ತು ಇದರ ಒಳಗಡೆ ಬೀಜ ಕೂಡ ಇರ್ತದೆ, ಅದೇ ಬೀಜದಿಂದನೇ ಆಮೇಲೆ ಗಿಡ ಕೂಡ ಮಾಡ್ಬೋದು. ಆದರೆ ಇದು ಎಳೆದು ಎಳೆ ತೆಗೆದ್ರಷ್ಟೇ ರುಚಿ ಇದು. ಹಾಗೆ ನೋಡಿ, ಇದೊಂಥರ ನೋಡಲಿಕ್ಕೆ ಚಂದ ಅಲ್ವಾ ನೋಡಿ. ಈ ಥರ ಸ್ಟಾರ್ ಫಿಶ್ ಥರನೂ ಕೂಡ ಅನಿಸುತ್ತೆ ಇದು ನೋಡಿದ್ರೆ, ಇಷ್ಟಿಷ್ಟು ಉದ್ದ ಆಗಿದೆ ಅಂತ. ಮತ್ತು ಈ ಥರ ತುದಿ ಬುಡ ಸ್ವಲ್ಪ ತೆಗೆಯೋದು, ಹೀಗೆ ಕಟ್ ಮಾಡೋದು ನೋಡಿ. ನೋಡಿ ಹಳ್ಳಿ ಸ್ಟೈಲಲ್ಲಿ ಈ ಪೆಟ್ಟಿಗೆ ಅವರೇ ಸುಕ್ಕ ಮಾಡುವ ಹೇಳಿ ಆಯಿತಾ. ಈಗ ಸ್ವಲ್ಪ ನೀರನ್ನು ಕಾಯಿಸೋದಕ್ಕೆ ಇಟ್ಟಿದೆ. ಮತ್ತು ಈಗ ಕೊಚ್ಚಿರುವಂಥ ಎಲ್ಲ ಮತ್ತೆ ಅವರೆಯನ್ನು ಹಾಕ್ತೇನೆ ಇದಕ್ಕೆ. ಚೆನ್ನಾಗಿ ಬೇಯಬೇಕಂತೆ ಇದು. ಹಾಗೆ ಗೈಸ್ ಹೋಗಿ ಬೇಯಿಸೋದಕ್ಕೆ ಇಟ್ಟಿದೆ. ಪಲ್ಯಕ್ಕೆ ಮಸಾಲೆ ಹಾಕೊಂಡಿದ್ದೀನಿ ನೋಡಿ, ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ. ಆಮೇಲೆ ಇದು ಮನೆಯಲ್ಲೇ ಮಾಡಿರುವಂಥ ಒಂದು ಚಮಚ ಮಸಾಲೆ ಪುಡಿ, ಆಮೇಲೆ ಒಂದು 4-5 ಒಣಮೆಣಸು, ಹಾಗೆ ಜೀರಿಗೆ, ಬಡಸೊಪ್ಪು ಮತ್ತು ಕೊತ್ತಂಬರಿ. ಇದಿಷ್ಟನ್ನು ನಾನು ಮಿಕ್ಸಿಯಲ್ಲಿ ಪಲ್ಯಕ್ಕೆ ಮಾಡೋ ಥರನೇ ರುಬ್ಕೊಂತೀನಿ ನೋಡಿ. ಇದನ್ನೆಲ್ಲ ಕೊಚ್ಚು ಬೇಯಿಸೋದಕ್ಕೆ ಇಟ್ಟಿದ್ದು ನೋಡಿ, ಎಲ್ಲ ಬೆಂದಿದೆ. ಹಾಗೆ ಇದನ್ನು ಈಗ ನಾನು ಇಳಿಸಿ ಒಗ್ಗರಣೆಗೆ ತಯಾರು ಮಾಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಾನು ತೆಂಗಿನೆಣ್ಣೆಯನ್ನು ತಗೊಂಡಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಾಗ್ತದೆ ನೋಡಿ, ಅಷ್ಟು ತೆಂಗಿನೆಣ್ಣೆಯನ್ನು ತಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಗಿರ್ಬೋದು ಮತ್ತು ಎಲ್ಲದಕ್ಕೂ ಪಲ್ಯ ಮಾಡೋದಕ್ಕೆಲ್ಲನೂ ತಯಾರು ಮಾಡ್ಕೊ ಬಂದಿದ್ದೀನಿ. ಪಟಪಟ ಅಂತ ಈಗ ಸುಕ್ಕ ಮಾಡಿಬಿಟ್ರೆ ಆಯಿತು. ಅದನ್ನು ಕೂಡ ಬೇಯಿಸಾಗಿದೆ ನೋಡಿ. ಹಾಗೆ ಇವತ್ತು ನಮಗಂತೂ ಜಾಸ್ತಿ ಶಕ್ತಿ ಬರಬೇಕು ಅಂತಂದರೆ ಈ ಥರ ಅಡುಗೆಯನ್ನು ಮಾಡ್ಕೊ ತಿನ್ನಬೇಕು ಆಯಿತಾ. ಎಣ್ಣೆ ಕಾದು ಇದಕ್ಕೆ ಸಾಸಿವೆ, ತೊಗರಿಬೇಳೆ, ಎಣ್ಣೆ ಸಿಡಿತಿದೆ. ಇದಕ್ಕೆ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆ ಮೂರನ್ನು ಹಾಕಿ ಒಗ್ಗರಣೆ ಮಾಡ್ಕೊತಿದ್ದೆ. ಸ್ವಲ್ಪ ಬೇಗ ಈರುಳ್ಳಿ ಹಾಕಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಯಿತು. ಹಿಟ್ಟು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಹಾಕ್ತಿದ್ದೆ. ಮತ್ತು ಇದನ್ನು ಸ್ವಲ್ಪ ತಿರುಗಿಸಿ ಮತ್ತು ಸ್ವಲ್ಪ ಹಳದಿ ಹಿಟ್ಟು ಹಾಕಿದೆ, ಮನೆಯಲ್ಲೇ ತಯಾರು ಮಾಡಿದ್ದು. ಆಮೇಲೆ ಮಸಾಲ ಇಷ್ಟನ್ನು ಹಾಕಿದ್ದು. ಮೂರನ್ನು ಕೂಡ ಈಗ ಸ್ವಲ್ಪ ಹಸಿ ವಾಸನೆ ಹೋಗೋದ್ರವರೆಗೆ ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ನಾವು ಎಂತ ಹೇಳಿ ಗೈಸ್, ಬೆರ್ಕೆನೂ ಕೂಡ ಹಾಕ್ಬೋದು, ಕಡಲೆಗಳನ್ನಾಗಿರ್ಬೋದು ಮತ್ತು ಬೇರೆ ತರಕಾರಿಗಳನ್ನ, ಆಲೂಗಡ್ಡೆ ಈ ಥರದ ಮತ್ತು ಸುವರ್ಣಗಡ್ಡೆ ಈ ಥರದ ತರಕಾರಿಗಳನ್ನು ಕೂಡ ನಾವು ಬೆರ್ಕೆ ಹಾಕಿ ಇದರ ಸುಕ್ಕವನ್ನು ಕೂಡ ಮಾಡ್ಬೋದು. ಮತ್ತು ಈಗ ಇದು ಮಸಾಲೆ ಬೆಂದಿರೋ ಸಾಕು. ನಾನೀಗ ಬೇಯಿಸಿರುವಂಥ ಮತ್ತೆ ಅವರೇ ಮತ್ತು ನೀರು ಎಲ್ಲನ್ನು ಕೂಡ ಹಾಕ್ತೀವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಈ ಥರ ಕೈಯಲ್ಲೇ ಹಿಜುಕಿದ್ರೆ ಕರೆಕ್ಟಾಗಿ ಈ ಥರ ಮುರಿಯುತ್ತೆ ನೋಡಿ. ಮೆತ್ತಗಾಗಿದೆ, ಈಗ ಬೆಂದಿದೆ ಆಯ್ತಾ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೆ ಮತ್ತು ಹುಣಸೆ ಹಣ್ಣಿನ ನೀರು ನೋಡಿ. ಟೊಮೆಟೊ ಹಾಕಲಿಲ್ಲ, ಹುಣಸೆ ಹಣ್ಣಿನ ನೀರು ಹಾಕ್ತೆ ಹುಳಿಗೆ.
ಈಗ ಇದನ್ನು ತಿರ್ಸಿ ನೀರು ಫುಲ್ ಒಣಗುವಲ್ಲಿವರೆಗೆ ಬೇಯಿಸಿಬಿಟ್ರೆ ತಯಾರಾಯ್ತದೆ. ಈಗ ಮಧ್ಯಾಹ್ನದ ನಂತರ ನಾವೇ ಮನೆ ಮಂದಿ ತೋಟಕ್ಕೆ ಗೊಬ್ಬರ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಣ್ಣ ಬೈಕಲ್ಲಿ ತಗೊಂಡೋಯ್ತು, ಹಾಗಿದ ಅದೇ ಈ ಥರ ತುಂಬಿ ಬೈಕಲ್ಲಿ ಇಡೋದು, ನಾನು ಮತ್ತು ಅಮ್ಮಲ್ಲಿ ತೋಟದಲ್ಲಿ ಹರ್ಕು ಕೆಲಸ ಮಾಡೋದು. ಇವತ್ತಿಂದ ಶುರು ಗೊಬ್ಬರ ಕಂಬಳ, ಇನ್ನು ಒಂದು 4-5 ದಿನ ಇರ್ಬೋದು. ಓಕೆ ಫ್ರೆಂಡ್ಸ್, ಸಮಯ ಬಂದು ಈಗ 6:30 ಆಯಿತು. ಹಾಗೆ ನಮ್ಮದು ಗೊಬ್ಬರ ಹಾಕುವಂಥ ಕೆಲಸವನ್ನು ಇವಾಗಷ್ಟೇ ಮುಗಿಸಿದ್ವಿ. ಇನ್ನೂ ಕೈಕಾಲನ್ನು ತೊಳೆದೇ ಇಲ್ಲ, ಮತ್ತು ಮನೆಗೂ ಕೂಡ ಹೋಗಿಲ್ಲ. ಆಯಿತಾ, ಕೆಲಸ ಮುಗಿಸಿದ ತಕ್ಷಣ ನಾನು ವೀಡಿಯೋವನ್ನು ಎಂಡ್ ಮಾಡ್ಕೊಬಿಡುವ ಅಂತ ಮಾಡ್ತಾ ಇದ್ದೀನಿ ಗೈಸ್. ಅಲ್ಲಿ ನನ್ನ ಕೈ ಮುಂದೆ ಅಳತೆ, ಅಲ್ಲಿಂದೆಲ್ಲ ಕಾಣಿಸ್ತೀನಿ ನೋಡಿ, ಆ ಅಳತೆಯಿಂದ ಇಲ್ಲಿ ನಾನು ನಿಂತಲ್ಲಿವರೆಗೂ ಹಾಕಿದ್ವಿ.
ಮತ್ತು ಇನ್ನು ಈ ಕಡೆಗೆ ನನ್ನ ಹಿಂದ್ಗಡೆಗೆ ಬಾಕಿ ಇದೆ, ಆಮೇಲೆ ಕೆಳಗಡೆಗೆ ಬಾಕಿ ಇದೆ. ಇದಿಷ್ಟು ನಾವೊಂದು ಮಧ್ಯಾಹ್ನ 3:30 ಸ್ಟಾರ್ಟ್ ಮಾಡಿದ್ವಿ, ಈಗ 1:30 ಮುಗಿಸಿದ್ವಿ. ಇನ್ನು ನಾಳೆ ನೋಡಬೇಕು, ಯಾರಾದರೂ ಕೆಲಸಕ್ಕೆ ಬಂದರೆ ಅವರೇ ಗೊಬ್ಬರ ಹಾಕ್ತಾರೆ, ಇಲ್ಲ ಅಂತಂದರೆ ನಾವು ಮನೆ ಮಂದಿನೇ ಮಾಡಬೇಕಾಗ್ತದೆ ಗೈಸ್. ಹಾಗೆ ಮತ್ತು ಇವತ್ತಿನ ವ್ಲಾಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೇನೆ. ಇಷ್ಟವಾಗ್ತಾರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಆಗಿ. ಇನ್ನು ನಾಳೆ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಜೈ ಶ್ರೀರಾಮ್.